ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮಾ ಅಡುಗೆ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಈ ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂತಹ ರುಚಿಯಾದ ಈ ಮಾವಿನಕಾಯಿ ಚಿಕನ್ ಫ್ರೈ, ಚಿಕನ್ ಗ್ರೇವಿ ಅಂತಲೇ ಅನ್ಬಹುದು. ಹೇಗೆ ರುಚಿಯಾಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಫಸ್ಟಿಂದ ಹಿಡಿದು ಕೊನೆಯ ತನಕನೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಈಸಿ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಾ ಎಲ್ಲರಿಗೂ ಕೂಡ ಈ ರುಚಿ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೊಂದು ಸಲ ಮಾಡಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಒಂದು ರುಚಿಯಾದ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ ಹಚ್ಚಿ, ಒಂದು ಕಡಾಯಿನೋ ಒಂದು ಕುಕ್ಕರೋ, ನಿಮಗೆ ಮಾಡೋದಕ್ಕೆ ಯಾವುದು ಈಸಿ ಆಗುತ್ತೆ ಆ ಪಾತ್ರೆನ ಹಿಡಿ. ಮತ್ತು ಒಂದು 4-5 ಸ್ಪೂನ್ ಆಯಿಲು, ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ಸ್ವಲ್ಪನೇ ಹಾಕಿ. ಮತ್ತು ಉದ್ದವಾಗಿ ಕಟ್ ಮಾಡಿರೋ ಈರುಳ್ಳಿ, ಒಂದು 4-5 ಹಸಿಮೆಣಸಿನಕಾಯಿ, ಇದನ್ನು ನಾನು ಎಣ್ಣೆ ಒಳಗಡೆ ಹಾಕಿದ್ದೀನಿ. ಮತ್ತು ಒಂದು 3 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿರೋದು. ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಈ ಚಿಕನ್ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡ್ತೀರಾ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಈ ಗ್ರೇವಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ, 1 ಏಲಕ್ಕಿನ ಗ್ರೈ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಮೆಣಸಿನ ಪುಡಿ. ಈ ಇನ್ಗ್ರೀಡಿಯೆಂಟ್ಸ್ನೆಲ್ಲ ಒಟ್ಟಿಗೆ ಹಾಕಿನೇ ನೀವು ಇದನ್ನು ಬಾಯಿಲ್ ಮಾಡಲಿಕ್ಕೆ ಇಡಿ. ಈರುಳ್ಳಿ ಮತ್ತು ನೋಡಿ, ಇದೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಗ್ರೇವಿ ಆಗುತ್ತೆ. ಮತ್ತು ಸ್ವಲ್ಪ 1 ಸ್ಪೂನು ಧನಿಯಾ ಪೌಡರು, ಮತ್ತು ನೋಡಿ ಈ ಹುಳಿ ಮಾವಿರುತ್ತೆ ಅಥವಾ ಈ ಗಿಣಿ ಮಾವು, ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ಕ್ಯಾರೆಟ್ ತುರಿದ ಹಾಗೆ ತುರಿದ್ಬಿಟ್ಟು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಹುಳುಹುಳಿಯಾಗಿ ಗ್ರೇವಿ ರೆಡಿಯಾಗುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಾಯಿಲ್ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಹಾಕಿ ಬೇಯಿಸ್ಬಿಡಿ. ಹಾಕಿ ನೀವಿದು ಬಾಯಿಲ್ ಮಾಡಬೇಕಾದ್ರೆ ಬೇರೆ ಯಾವ್ದಾರ ಕೆಲಸ ಇದ್ರೂ ಮಾಡ್ಕೋಬಹುದು. ಏನಿದ್ರು ಮುಂದೆನೇ ನಿಂತ್ಕೋಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ರುಚಿ ರುಚಿಯಾದ ಈ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ ನೋಡಿ. ನಾನು ಫಸ್ಟ್ ಹೇಳಿದಾಗೆ ರೊಟ್ಟಿಗೆ, ಇದು ಅನ್ನಕ್ಕೂ ಕೂಡ ಮಾಡಬಹುದು. ಸ್ವಲ್ಪ ನೀರು ಜಾಸ್ತಿ ಹಾಕಿ, ನೀರು ಹಾಕಲ್ಲ ಅಂದರೆ ತೆಂಗಿನ ಹಾಲಲ್ಲಿ ಕೂಡ ನೀವು ಮಾಡಬಹುದು. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಪದ್ಮಾ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ. ರುಚಿ ರುಚಿಯಾದ ಈ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೆಕ್ಸ್ಟು ಒಂದು ಹೊಸ ರೆಸಿಪಿನಲ್ಲಿ ನಾವು ಸಿಗೋಣ. ಪದ್ಮಾ ಅಡುಗೆಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.